गरुड़ा एक्सप्रेस एन इंटरनेशनल कोरियर सर्विस जी कन्नड वाहिनी प्रसार वागुवा वीकेंड विद रमेश कार्यक्रम मोदल बारिगे राजकीय गण्यरोबरु साधकर सीट नल्ली आसीनरागता इद्दारे अवरु मत्यारु अल्ल ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದ ನಮ್ಮ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಿ ದೇವೇಗೌಡ ಅವರು ಸಾಧಕರ ಸೀಟ್ನಲ್ಲಿ ಕುಳಿತುಕೊಂಡು ತಮ್ಮ ಜೀವನಾನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುತ್ತಾ ತಂದೆ ತಾಯಿಯನ್ನ ನೆನೆದು ಕಣ್ಣೀರು ಕೂಡ ಹಾಕಿದ್ದಾರೆ. ಹಳ್ಳಿಯಿಂದ ದಿಲ್ಲಿವರೆಗೆ ಸಾಗಿರುವ ತಮ್ಮ ಸಜೀವನದ ಹಾದಿಯನ್ನ ಎಳೆಎಳೆಯಾಗಿ ದೇವೇಗೌಡ ಅವರು ಬಿಚ್ಚಿಟ್ರು. ಬಾಲ್ಯದ ನೆನಪುಗಳನ್ನ ಕೂಡ ಹಂಚಿಕೊಂಡ್ರು. ದೇವೇಗೌಡ ಅವರು 3 ವರ್ಷ ಚಿಕ್ಕವರಿದ್ದಾಗಲೇ ಚಕ್ರವರ್ತಿ ಆಗುತ್ತೀಯ ಕಂದ ಎಂದು ತಾಯಿ ಹೇಳಿದ್ರು ಎನ್ನುವುದನ್ನ ಮೆಲುಕು ಹಾಕಿದ್ರು. ಪ್ರಧಾನಿಯಾಗಿದ್ದಾಗ ದೇವೇಗೌಡ ಅವರಿಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕೂಡ ಇರಲಿಲ್ಲವಂತೆ. ಇನ್ನು ತುರ್ತು ಸಂದರ್ಭದಲ್ಲಿ ಜೈಲು ಸೇರಿ ಬಿಡುಗಡೆಯಾಗಿ ಬಂದಾಗ ದೇವೇಗೌಡ ಅವರಿಗೆ ತಂದೆ ಹೇಳಿದ ಮಾತು, ಪ್ರಧಾನಿಯಾಗಿದ್ದಾಗ ತಾಯಿ ಹೇಳಿದ ಮಾತುಗಳನ್ನ ನೆನೆದು ದೇವೇಗೌಡ ಅವರು ಕಣ್ಣೀರಿಟ್ರು. ಇನ್ನು ಗೌಡರು ಅಪ್ಪಟ ಮಣ್ಣಿನ ಮಗ, ಹೀಗಾಗಿ ಕಾವೇರಿ ವಿಚಾರದಲ್ಲೂ ಮಾತನಾಡುವುದು ಮರೆಯಲಿಲ್ಲ. ಇಷ್ಟೇ ಅಲ್ಲ, ಗೌಡರು ತಮ್ಮ ರಾಜಕೀಯ ಜೀವನ, ಅಲ್ಲಿನ ಏರಿಳಿತಗಳು, ಆರ್ಥಿಕ ಸ್ಥಿತಿ, ಆಸ್ತಿ ಸಂಪಾದನೆ, ಹೀಗೆ ಪ್ರತಿಯೊಂದನ್ನ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಇಷ್ಟು ದಿನ ಕೇವಲ ರಾಜಕೀಯ ವಿಷಯ ಮಾತನಾಡುತ್ತಿದ್ದ ದೇವೇಗೌಡ ಅವರು ಸಾಧಕರ ಸೀಟ್ನಲ್ಲಿ ಕುಳಿತುಕೊಂಡು ಇದೇ ಮೊದಲ ಬಾರಿಗೆ ತಮ್ಮ ವೈಯಕ್ತಿಕ ಜೀವನದ ಹಲವು ಗುಟ್ಟುಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.